ಎಲ್ಲರಿಗೂ ನಮಸ್ಕಾರ. ಸೊ ಕ್ವಶನ್ಸ್ ನೋಡೋದಾದ್ರೆ, ಕರ್ನಾಟಕದ ಕುಜಿರಲು ದೇವಾಲಯ ಯಾವುದು? ಕಲ್ಲೇಶ್ವರ ದೇವಾಲಯ, ಇಟಗಿ ಮಹಾದೇವ ದೇವಾಲಯ, ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಾಲಯ, ನಂಜುಂಡೇಶ್ವರ ದೇವಾಲಯ. ಕರ್ನಾಟಕದ ಕುಜಿರಲು ಯಾವುದು ಅಂತ ಕೇಳಿದರೆ, ಸೊ ಇಲ್ಲಿ ಸರಿಯಾದ ಉತ್ತರ ಬಂದಾಗ ಕಲ್ಲೇಶ್ವರ ದೇವಾಲಯ. ಕಲ್ಲೇಶ್ವರ ದೇವಾಲಯ ಬಂದಾಗ ಕರ್ನಾಟಕದ 31ನೇ ಜಿಲ್ಲೆಯಾಗಿ ಆಯ್ಕೆಯಾಗಿರುವಂತಹ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಬಾಗಡಿ ಎಂಬಲ್ಲಿ ಕಂಡುಬರುವಂತಹ ಪ್ರದೇಶ ಯಾವುದಂದ್ರೆ ಕಲ್ಲೇಶ್ವರ ದೇವಾಲಯ. ಈ ಒಂದು ದೇವಾಲಯನ ಕರ್ನಾಟಕದಲ್ಲಿ ಕುಜಿರಲು ದೇವಾಲಯ ಅಂತ ಕರೆದ್ರೆ ನೆಕ್ಸ್ಟ್ ಎಕ್ಸಾಮ್ಸ್ಗೆ ಕೇಳಲು ಚಾನ್ಸ್ ಇರುತ್ತೆ. ನೆನಪಿರಲಿ, ಕರ್ನಾಟಕದ ಕುಜಿರಲು ದೇವಾಲಯ ಅಂತ ಕೇಳಿದಾಗ ಕಲ್ಲೇಶ್ವರ ದೇವಾಲಯ ನೆನಪಿರಲಿ. ಇನ್ನು ಇಟಗಿ ಮಹಾದೇವ ದೇವಾಲಯ ಅಂದ್ರೆ ಇದನ್ನ ಕರ್ನಾಟಕದಲ್ಲಿ ದೇವಾಲಯ ಚಕ್ರವರ್ತಿ ಕೇಳ್ತಾರೆ. ಇಟಗಿ ಮಹಾದೇವ ದೇವಾಲಯ ಅಂದಾಗ ಇದೆಲ್ಲಿ ಕಂಡುಬರುತ್ತೆ? ಇದು ಕೊಪ್ಪಳದಲ್ಲಿ. ಸೊ ಇದನ್ನ ಇಟಗಿ ಮಹಾದೇವ ದೇವಾಲಯವನ್ನ ಕರ್ನಾಟಕದಲ್ಲಿ ದೇವಾಲಯ ಚಕ್ರವರ್ತಿ. ಇನ್ನ ಮೇಲುಕೋಟೆ ಚೆನ್ನನಾರಾಯಣ ಸ್ವಾಮಿ ಎಲ್ಲಿ ಕಂಡುಬರುತ್ತೆ? ಇದು ಮಂಡ್ಯ ಜಿಲ್ಲೆಯಲ್ಲಿ. ಸೊ ಇಲ್ಲಿ ನಡೆಯುವಂತಹ ಪ್ರಮುಖವಾದ ಉತ್ಸವ ಅಂದಾಗ ವೈರಮುಡಿ ಉತ್ಸವ. ಸೊ ಇದು ಕೂಡ ಕೇಳಿದ ಎಕ್ಸಾಮ್ಗೆ ವೈರಮುಡಿ ಉತ್ಸವ ನೆನಪಿರಲಿ. ಇನ್ನ ನಂಜುಂಡೇಶ್ವರ ದೇವಾಲಯ ಕರ್ನಾಟಕದ ಅತಿ ದೊಡ್ಡ ದೇವಾಲಯ ಅಂತಂದಾಗ ನಂಜುಂಡೇಶ್ವರ ದೇವಾಲಯ ದೊಡ್ಡ ದೇವಾಲಯ. ಸೊ ಎಲ್ಲಿ ಕಂಡು ಬರ್ತದೆ? ಮೈಸೂರು ಜಿಲ್ಲೆಯಲ್ಲಿ, ಮೈಸೂರು ಜಿಲ್ಲೆಯ ನಂಜನಗೂಡು. ಸೊ ನೆನಪಿರಲಿ, ಕರ್ನಾಟಕದ ಕುಜಿರಲು ದೇವಾಲಯ ಅಂದ್ರೆ ಕಲ್ಲೇಶ್ವರ ದೇವಾಲಯ ನೆನಪಿರಲಿ. ನೆಕ್ಸ್ಟ್ ಕ್ವಶನ್ ನೋಡೋದಂದ್ರೆ, ತೇಲಾಡುವ ನ್ಯಾಷನಲ್ ಪಾರ್ಕ್ ಅಥವಾ ತೇಲಾಡುವ ರಾಷ್ಟ್ರೀಯ ಉದ್ಯಾನವನ, ಸಿಂಗಲೀಡ ರಾಷ್ಟ್ರೀಯ ಉದ್ಯಾನವನ, ಕೈಬಿಲಂಜೀವ ರಾಷ್ಟ್ರೀಯ ಉದ್ಯಾನವನ, ಸಿಂಗಿಪಾಲ ಮತ್ತೊಂದು ಸನಿಮಲಿ ರಾಷ್ಟ್ರೀಯ ಉದ್ಯಾನವನ. ಸೊ ಇಲ್ಲಿ ಸರಿಯಾದ ಉತ್ತರ ಬಂದಾಗ ಕೈಬಿಲಂಜೀವ ನ್ಯಾಷನಲ್ ಪಾರ್ಕ್. ಸೊ ಅದರಲ್ಲಿ ತೇಲಾಡುವ ನ್ಯಾಷನಲ್ ಪಾರ್ಕ್ ಅಂತ ಬಂದಾಗ ಕೈಬಿಲಂಜೀವ ನ್ಯಾಷನಲ್ ಪಾರ್ಕ್ ಮಣಿಪಾಲ ಕಂಡು ಬರ್ತದೆ. ಸಿಂಗಲೀಲ ಅಂತ ಬಂದಾಗ ಸಿಂಗಲೀಲ ಕಂಡು ಬರೋದು ಎಲ್ಲಿ ಅಂದ್ರೆ ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್. ಸೊ ಇದು ಯಾವ್ದು ಫೇಮಸ್ ಅಂದ್ರೆ ಕೆಂಪು ಪಾಂಡ ಅಂತ ಬರ್ತದೆ. ಕೆಂಪು ಪಾಂಡಗಳಿಗೆ ಪ್ರಸಿದ್ಧಿಯಾದಂತಹ ನ್ಯಾಷನಲ್ ಪಾರ್ಕ್ ಅಂದ್ರೆ ಸಿಂಗಲೀಲ. ದೇಶದಲ್ಲಿ ಕೆಂಪು ಪಾಂಡ ಅಂತಂದ್ರೆ ಎರಡು ನ್ಯಾಷನಲ್ ಪಾರ್ಕ್ ಬರ್ತದೆ, ಒಂದು ಸಿಂಗಲೀಲ ಮತ್ತೊಂದು ಕಾಂಚನ ಜುಂಗ ಸಿಕ್ಕಿಂನಲ್ಲಿ. ಇನ್ನ ಕೈಬಿಲಂಜೀವ ಅಂತ ಬಂದಾಗ ಇದನ್ನ ನಾವು ತೇಲಾಡುವ ನ್ಯಾಷನಲ್ ಪಾರ್ಕ್ ನೆನಪಿರಲಿ. ಸಿಂಗಿಪಾಲ ಅಂತ ಬಂದಾಗ ಇದು ಕಂಡುಬಂದು ಒಡಿಸ್ಸಾ ರಾಜ್ಯದಲ್ಲಿ. ಸಿಂಗಿಪಾಲ ಯಾವ್ದು ಫೇಮಸ್ ಅಂದ್ರೆ, ಒಂದು ಆಲಿವ್ ರೆಡ್ಡಿ ಆಮೆಗಳಿಂದ ಫೇಮಸ್. ಆಲಿವ್ ರೆಡ್ಡಿ ಆಮೆಗಳು, ಆಮೆಗಳು ಅಂತ ಬಂದಾಗ ನೆನಪಿರಲಿ, ಈ ಆಮೆಗಳು ವಲಸೆ ಬರುವುದು ಗಾಲಾಪಾಗೋಸ್ ನ್ಯಾಷನಲ್ ಪಾರ್ಕ್ ಈಕ್ವೆಡಾರ್ ದೇಶದ ದಕ್ಷಿಣ ಅಮೆರಿಕ ಕಡೆಯಿಂದ. ಸಿಂಗಿಪಾಲ ನ್ಯಾಷನಲ್ ಪಾರ್ಕ್ ನೆನಪಿರಲಿ, ಅತಿ ಹೆಚ್ಚು ಪ್ರಸಿದ್ಧಿಯಾಗಿರುವ ಒಂದು ಆಮೆಗಳಿಗೆ, ಮತ್ತೊಂದು ಮೊಸಳೆಗಳಿವೆ. ಸಿಂಗಿಪಾಲ ಅಂತ ಬಂದಾಗ ನೆನಪಿರಲಿ ಒಡಿಸ್ಸಾ ರಾಜ್ಯ. ಇನ್ನ ಸಲೀಮಲಿ ನ್ಯಾಷನಲ್ ಪಾರ್ಕ್ ಅಂತ ಬಂದಾಗ ಇದು ಜಮ್ಮು ಕಾಶ್ಮೀರ. ಸಲೀಮಲಿ ಪಕ್ಷಿಧಾಮ ಅಂತ ಬಂದ್ರೆ ಗೋವಾ ರಾಜ್ಯದಲ್ಲಿ, ನ್ಯಾಷನಲ್ ಪಾರ್ಕ್ ಅಂತ ಬಂದಾಗ ಜಮ್ಮು ಕಾಶ್ಮೀರ. ಪಕ್ಷಿಧಾಮ ಅಂತ ಬಂದಾಗ ಗೋವಾ ರಾಜ್ಯದಲ್ಲಿ ನೆನಪಿಡ್ರಿ. ಸೊ ಎಂಬುದು ತೇಲಾಡುವ ನ್ಯಾಷನಲ್ ಪಾರ್ಕ್ ಬಂದಾಗ ಕೈಬಿಲಂಜೀವ ನ್ಯಾಷನಲ್ ಪಾರ್ಕ್. ಇದು ಹೇಳಪ್ಪಂದ್ರೆ ಇಲ್ಲಿ ಕುಣಿದಾಡುವ ಜಿಂಕೆಗಳು ಕಂಡುಬಂದ್ರೆ ಡಾನ್ಸಿಂಗ್ ಬೀಸ್, ಕುಣಿದಾಡುವ ಜಿಂಕೆಗಳು. ಸೊ ಎಕ್ಸಾಮ್ ಕೇಳ್ಬೋದು, ಕೈಬಿಲಂಜೀವ ಅಂತ ಬಂದಾಗ ತೇಲಾಡುವ ನ್ಯಾಷನಲ್ ಪಾರ್ಕ್ ನೆನಪಿಡ್ರಿ. ಸೊ ಆಮೆ ಯೋಜನೆ ಜಾರಿಗೆ ಬಂದ ವರ್ಷ ಅಂತ ಕೇಳಿದ್ರೆ, ಇಲ್ಲಿ ಆಮೆ ಯೋಜನೆ ಅಂತ ಬಂದಾಗ ಆಪ್ಷನ್ ಆಕ್ಚುಲಿ ಆಮೆ ಯೋಜನೆ ಅಂತ ಬಂದ್ರೆ 1999, ಇದು ರೈಟ್ ಆನ್ಸರ್. ಬಟ್ 72 ಅಂದ್ರೆ ಇದು ಗಿರಿ ಯೋಜನೆ ಅಂತ, ಅಂದ್ರೆ ಸಿಂಹ ಯೋಜನೆ. ಇನ್ನ 87 ಅಂತ ಬಂದಾಗ ಇದು ಏಕ ಕೊಂಬಿನ ಗೇಡ ಯೋಜನೆ. 92 ಬಂದಾಗ ಆನೆ ಯೋಜನೆ, 73 ಬಂದಾಗ ಹುಲಿ ಯೋಜನೆ. ಈ ಎಲ್ಲ ಯೋಜನೆಗಳು ಜಾರಿಗೆ ಬರೋದು ಯಾವ ಕಾಯ್ದೆ ಅನ್ವಯ ಕೇಳಿದಾಗ 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ. ಈ ಎಲ್ಲ ಕಾಯ್ದೆಗಳು, ಈ ಎಲ್ಲ ಯೋಜನೆಗಳು ಜಾರಿಗೆ ಬಂದಿರೋದ್ರೆ ಯಾವ ಕಾಯ್ದೆ ಅನ್ವಯಂದ್ರೆ 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ. ನೆನಪಿರಲಿ, ದೇಶದಲ್ಲಿ ಅತಿ ಹೆಚ್ಚು ಸಿಂಹಗಳು ಕಂಡುಬರುವಂತಹ ನ್ಯಾಷನಲ್ ಪಾರ್ಕ್ ಅಂದ್ರೆ ಗಿರ್ ನ್ಯಾಷನಲ್ ಪಾರ್ಕ್ ಗುಜರಾತ್. ದೇಶದಲ್ಲಿ ಅತಿ ಹೆಚ್ಚು ಏಕಕೊಂಬಿನ ಗೇಂಡಾ ಬಂದಾಗ ಅಸ್ಸಾಂ ರಾಜ್ಯದಲ್ಲಿ
ಅಸ್ಸಾಂ ರಾಜ್ಯದಲ್ಲಿ ಒಂದು ಮಾನಸ ನ್ಯಾಷನಲ್ ಪಾರ್ಕ್ ಇನ್ನೊಂದು ಕಾಜಿರಂಗಾ ನ್ಯಾಷನಲ್ ಪಾರ್ಕ್ ಆನೆ ಅಂತ ಬಂದಾಗ ಅತಿ ಹೆಚ್ಚು ಆನೆಗಳ ಪ್ರಸ್ತುತ ಅತಿ ಹೆಚ್ಚು ಆನೆಗಳಿಂದ ಕರ್ನಾಟಕ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆನೆಗಳು ಇರುವಂತಹ ನ್ಯಾಷನಲ್ ಪಾರ್ಕ್ ಬಂದಾಗ ನಾಗರಹೊಳೆ ಕೊಡಗು ಜಿಲ್ಲೆ ನಾಗರಹೊಳೆ ಮತ್ತೊಂದು ಹೆಸರು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಸಾರಿ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಬಂದ್ಬಿಟ್ಟು ಇನ್ನು 71 ಹುಲಿ ಯೋಜನೆ ದೇಶದಲ್ಲಿ ಅತಿ ಹೆಚ್ಚು ಹುಲಿ ಅಂತ ಬಂದಾಗ ಪ್ರಸೆಂಟ್ ಮಧ್ಯಪ್ರದೇಶ 526 ಕರ್ನಾಟಕ ಅಂತ ನೋಡಿದ್ರೆ 524 ಉತ್ತರಾಖಂಡ ಅಂತ ನೋಡಿದ್ರೆ 447 ದೇಶದಲ್ಲಿ ಅತಿ ಹೆಚ್ಚು ಬಿಳಿ ಹುಲಿಗಳು ಕಂಡುಬರುವ ನ್ಯಾಷನಲ್ ಪಾರ್ಕ್ ಅಂದ್ರೆ ಬಂದ ವ್ಯಾಘ್ರ ನ್ಯಾಷನಲ್ ಪಾರ್ಕ್ ಎಲ್ಲಿ ಅಂತ ಕೇಳಿದಾಗ ಮಧ್ಯಪ್ರದೇಶ ಬೆಂಗಾಲ್ ಟೈಗರ್ಸ್ ಬಂದಾಗ ನೆನಪಲ್ಲಿ ಪಶ್ಚಿಮ ಬಂಗಾಳದ ಸುಂದರ್ಬನ್ ಇನ್ನು ಪ್ರಸ್ತುತ ದೇಶ ಅಂತ ಹೋದಾಗ ಸುಮಾರು 53 ಹುಲಿ ಸಂರಕ್ಷಣಾ ತಾಣಗಳು ಬರ್ತವೆ 53ನೇದು ಛತ್ತೀಸ್ಗಢದ ಗುರು ಘಾಸಿದಾಸ 52ನೇದು ರಾಜಸ್ಥಾನದ ರಾಮ ವಿಸ್ತಾರಿ 51ನೇದು ತಮಿಳುನಾಡಿನ ಶ್ರೀ ಬಿಡಿಪುತ್ತೂರು 52ನೇದು ಕಾಮವಿಂಗು ಅರುಣಾಚಲ ಪ್ರದೇಶ 49ನೇದು ವರಾಂಗ್ ಅಂತ ಬಂದರೆ ಅಸ್ಸಾಂ ಕಂಡುಬರ್ತದೆ ಸೊ ಪ್ರೆಸೆಂಟು ದೇಶದಲ್ಲಿ 53 ಕರ್ನಾಟಕ ಅಂತ ಬಂದಾಗ ಪ್ರಸ್ತುತ ಒಟ್ಟು 6 ಆನೆ ತಾಲೂಕಂದ್ರೆ ಮಲೆ ಮಹದೇಶ್ವರ ಹುಲಿ ಸಂರಕ್ಷಣಾ ತಾಣ ಚಾಮರಾಜ ಸೊ ಇವೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ನೆಕ್ಸ್ಟ್ ಅಪ್ಕಮಿಂಗ್ ಪಿ ಸಿ ಎಕ್ಸಾಮ್ ಇರ್ಬೋದು ಪಿ ಎಸ್ ಐ ಸೊ ಇನ್ನು ಪಿ ಡಿ ಒಂದು ಕರೀತಾ ಇದ್ದಾರೆ ಸೊ ಎಲ್ಲ ಎಕ್ಸಾಮ್ಸ್ಗೂ ಜಿ ಕೆ ಪಾಠಕ್ಕೆ ಯೂಸ್ ಆಗುತ್ತೆ